ಬಂಡೆ ಮಠದ ಸ್ವಾಮೀಜಿ ಸಾವು ರಾಜಕೀಯ ಅಸ್ತ್ರನ ಆತ್ಮಹತ್ಯೆ ಪ್ರಕರಣದ ಮೇಲೆ ಕೈ ನಾಯಕರು ಕಣ್ಣು ಹಾಕಿದ್ದಾರೆ ಕೊಠಡಿಯಲ್ಲಿ ಪೊಲೀಸರಿಗೆ ಡೆತ್ ನೋಟ್ ಸಿಕ್ಕಿತ್ತು ಡೆತ್ ನೋಟ್ ನಲ್ಲಿ ರಾಜಕೀಯ ನಾಯಕರ ಹೆಸರನ್ನ ಕೂಡ ಉಲ್ಲೇಖ ಮಾಡಲಾಗಿದೆ ಆ ನಾಯಕರು ಪ್ರಭಾವಿ ಸಚಿವರು ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಇದನ್ನೇ ಅಸ್ತ್ರವಾಗಿಸಿಕೊಳ್ಳುವುದಕ್ಕೆ ಕೈ ತಂತ್ರವನ್ನ ರೂಪಿಸಿದೆ ಡೆತ್ ನೋಟ್ ನಲ್ಲಿ ರಾಜಕೀಯ ನಾಯಕರ ಹೆಸರನ್ನ ಕೂಡ ಉಲ್ಲೇಖ ಮಾಡಲಾಗಿದೆ ಅವರಿಂದಲೂ ಕೂಡ ನನಗೆ ಬಹಳ ಪ್ರೆಶರ್ ಆಗ್ತಾ ಇತ್ತು ಒತ್ತಡ ಹಾಕ್ತಾ ಇದ್ದರು ಎಲ್ಲರೂ ಸೇರಿ ಸಂಚನ ರೂಪಿಸಿದ್ದಾರೆ ಅಂತ ಬಂಡೆಮಠದ ಬಸವಲಿಂಗ ಸ್ವಾಮೀಜಿ ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದರಲ್ಲಿ ಸಚಿವರ ಹೆಸರನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ ಪ್ರಭಾವಿ ಸಚಿವರಿಂದಲೂ ಕೂಡ ಸಂಚನ ರೂಪಿಸಲಾಗಿದೆ ಅಂತ ಡೆತ್ ನೋಟ್ ನಲ್ಲಿ ಬಂಡೆಮಠದ ಸ್ವಾಮೀಜಿ ಉಲ್ಲೇಖ ಮಾಡಿದ್ರು ಇದೀಗ ಕಾಂಗ್ರೆಸ್ ನಾಯಕರಿಗೆ ಅಸ್ತ್ರವಾಗಿ ಸಿಕ್ತಾ ಹಾಗಾದ್ರೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಶಿವಪ್ರಸಾದ್ ಪ್ರಭಾವಿ ರಾಜಕಾರಣಿಗಳ ಕೈವಾಡ ಕೂಡ ಇದೆ ಅನ್ನೋ ಮಾತುಗಳು ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕು ಈ ಬಿಸಿನೆಸ್ ಅನ್ನ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ಬರ್ತಾ ಇದೆ ಡೆತ್ ನೋಟ್ ನಲ್ಲಿ ಸ್ವಾಮೀಜಿಗಳು ಉಲ್ಲೇಖ ಮಾಡಿದ್ದಾರೆ ಅದರಲ್ಲೂ ಸಚಿವರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋ ಒಂದು ಆರೋಪ ಮಾತುಗಳು ಕೇಳಿ ಬರ್ತಾ ಇರೋದು ಇದು ಕೈಗೆ ಯಾವ ರೀತಿಯಾಗಿ ಅಸ್ತ್ರವಾಗಿ ಪರಿಣಮಿಸಿದೆ ಶಿವಪ್ರಸಾದ್ ಖಂಡಿತವಾಗಿ ಜನವೇ ಬಂಡೆ ಮಠದ ಶ್ರೀಗಳ ಆತ್ಮಹತ್ಯೆ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ವಿಶೇಷವಾದಂತ ಆಸಕ್ತಿಯನ್ನು ವಹಿಸಿದ್ದಾರೆ ಪ್ರಮುಖವಾಗಿ ಡೆತ್ ನೋಟ್ ನಲ್ಲಿ ಉಲ್ಲೇಖಿಸಿರತಕ್ಕಂತ ಅಂಶಗಳಲ್ಲಿ ಏನೇನಿದೆ ಸ್ವಾಮೀಜಿ ಅವರು ಬರೆದಿರತಕ್ಕಂತ ಡೆತ್ ನೋಟ್ ನ ಪೂರ್ಣ ವಿವರವನ್ನ ಪಡ್ಕೊಳ್ಳಿಕ್ಕೂ ಕೂಡ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ಆಸಕ್ತಿಯನ್ನು ವಹಿಸಿದ್ದಾರೆ ಪ್ರಮುಖವಾಗಿ ಪ್ರಭಾವಿ ಸಚಿವರೊಬ್ಬರ ಹೆಸರನ್ನು ಕೂಡ ಸ್ವಾಮೀಜಿ ಅವರು ಉಲ್ಲೇಖಿಸಿದ್ದಾರೆ ಅಂತಕ್ಕಂತ ಮಾಹಿತಿಯನ್ನು ಲಭ್ಯವಾಗ್ತಾ ಇದೆ ಇದರ ಆಧಾರದ ಮೇಲೆ ಕಾಂಗ್ರೆಸ್ ನಾಯಕರು ಈ ಪ್ರಕರಣವನ್ನ ಸ್ವಾಮೀಜಿಯ ಆತ್ಮಹತ್ಯೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಜೊತೆಗೆ ಆ ಪ್ರಭಾವಿ ಸಚಿವರು ಯಾರು ರಾಜಕೀಯ ನಾಯಕರು ಯಾರ್ಯಾರೆಲ್ಲ ಸ್ವಾಮೀಜಿಗೆ ಕಿರುಕುಳವನ್ನ ತೊಂದರೆಯನ್ನ ಕೊಟ್ಟರು ಜೊತೆಗೆ ಆತ್ಮಹತ್ಯೆಗೆ ಪ್ರಚೋದನೆಯನ್ನ ಕೊಟ್ಟರು ಎಂಬುದರ ವಿಚಾರವನ್ನು ಕೂಡ ಕಲೆ ಹಾಕ್ತಾ ಇದ್ದು ಸದ್ಯ ಈ ಪ್ರಕರಣ ಕುರಿತಂತೆ ಉನ್ನತ ಮಟ್ಟದ ತನಿಖೆಗೂ ಕೂಡ ಕಾಂಗ್ರೆಸ್ ನಾಯಕರು ಆಗ್ರಹ ಮಾಡಲಿದ್ದಾರೆ ಪ್ರಮುಖವಾಗಿ ವೀರಶೈವ ಲಿಂಗಾಯತ ಸ್ವಾಮೀಜಿಗೆ ಈ ರೀತಿಯ ಕಿರುಕುಳವನ್ನ ಸಚಿವರು ಇರ್ಬೋದು ಸರ್ಕಾರದ ಮಟ್ಟದಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ರ ಬಗ್ಗೆನೂ ಕೂಡ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದು ಮುಂಬರ್ತಕ್ಕಂತ ದಿನಗಳಲ್ಲಿ ಈ ವಿಚಾರ ಕುರಿತಂತೆ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಕೂಡ ಸರ್ಕಾರವನ್ನ ಒತ್ತಾಯ ಮಾಡಲಿದ್ದಾರೆ ಪ್ರಮುಖವಾಗಿ ಪ್ರಭಾವಿ ಸಚಿವರು ಇರ್ಬೋದು ಅಥವಾ ರಾಜಕಾರಣಿಗಳು ಯಾವ ರೀತಿ ಮಠದೊಂದಿಗೆ ಸಂಬಂಧವನ್ನ ಹೊಂದಿದ್ರು ಜೊತೆಗೆ ಯಾವ ರೀತಿ ಕಿರುಕುಳವನ್ನ ಏನಾದ್ರೂ ನೀಡಲಾಗಿತ್ತಾ ಪೂರ್ಣ ಪ್ರಮಾಣದ ಡೆಟ್ ನೋಟ್ ನಲ್ಲಿ ಯಾವ್ಯಾವ ವಿವರಗಳನ್ನ ಸ್ವಾಮೀಜಿ ಅವರು ಉಲ್ಲೇಖಿಸಿದ್ದಾರೆ ಅದರ ಬಹಿರಂಗ ಆಗ್ಬೇಕು ಎಂಬತಕ್ಕಂತ ವಿಚಾರವನ್ನು ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ಆಗ್ರಹ ಮಾಡ್ಲಿಕ್ಕೆ ಈಗ ಸಿದ್ಧತೆಯನ್ನ ಆರಂಭಿಸಿದ್ದಾರೆ ಹೌದು ಶಿವಪ್ರಸಾದ್ ಅದ್ರ ಜೊತೆಗೆ ಡೆತ್ ನೋಟ್ ನಲ್ಲಿ ಒಂದು ಹಾಳೆಯನ್ನೇ ಯಾರು ಮಾಯ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಪ್ರಭಾವಿ ರಾಜಕಾರಣಿಗಳ ಹೆಸರಿತ್ತು ಅನ್ನೋ ಕಾರಣಕ್ಕಾಗಿ ಅದನ್ನೇ ಮಂಗ್ ಮಾಯ ಮಾಡಿಬಿಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇತ್ತು ಸೊ ಪೊಲೀಸರು ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ ಶಿವಪ್ರಸಾದ್ ಖಂಡಿತವಾಗಿ ಸ್ಮಿತಾ ಈಗಾಗಲೇ ಇರ್ತಕ್ಕಂತ ಪೂರ್ಣ ಪ್ರಮಾಣದ ಡೆಟ್ ನೋಟ್ ನ ಅನ್ನ ಕಲೆ ಹಾಕ್ತಕ್ಕಂತ ವಿಚಾರದಲ್ಲಿ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ನಿರತರಾಗಿದ್ದಾರೆ ಪೂರ್ಣ ಪ್ರಮಾಣವಾಗಿ ಎಷ್ಟು ಪುಟಗಳ ಡೆಟ್ ನೋಟ್ ಅದಾಗಿತ್ತು ಎಂಬುದರ ವಿಚಾರ ಕುರಿತಂತೆ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದು ಪೂರ್ಣ ಪ್ರಮಾಣದ ಸತ್ಯಾಸತ್ಯತೆಯನ್ನ ಅಂದ್ರೆ ಸ್ವಾಮೀಜಿ ಅವರ ಆತ್ಮಹತ್ಯೆಗೆ ನಿಖರವಾದಂತ ಕಾರಣ ಇರ್ಬೋದು ಅಥವಾ ಯಾರ್ಯಾರೆಲ್ಲ ಪ್ರಭಾವಿಗಳು ಈ ಮಠದ ಮೇಲೆ ಸ್ವಾಮೀಜಿಗಳ ಮೇಲೆ ಪ್ರಭಾವವನ್ನ ಬೀರಿದ್ದಾರೆ ಒಂದ್ ರೀತಿ ನೇರವಾದಂತ ಅಥವಾ ಏನಾದ್ರೂ ಕಿರುಕುಳ ನೀಡಲಾಗಿತ್ತ ಎಂಬುದರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದು ಈ ವಿಚಾರ ಕುರಿತಂತೆ ಈಗಾಗಲೇ ಪೊಲೀಸರಿಂದನೂ ಕೂಡ ಮಾಹಿತಿಯನ್ನ ಕಲೆ ಹಾಕೋದ್ರಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ನಿರತರಾಗಿದ್ದಾರೆ ಆ ನಂತರ ಸರ್ಕಾರವನ್ನ ಪ್ರಮುಖವಾಗಿ ಸಚಿವರ ರಾಜೀನಾಮೆ ಇರ್ಬೋದು ವೀರಶೈವ ಸ್ವಾಮೀಜಿಗಳಿಗೆ ಯಾವ ರೀತಿ ಕಿರುಕುಳವನ್ನ ನೀಡಲಾಗ್ತಾ ಇದೆ ಸರ್ಕಾರ ಇದ್ರೂ ಸಹಿತವಾಗಿ ಈ ರೀತಿಯ ಕಿರುಕುಳ ನೀಡೋದ್ರ ಮುಖಾಂತರ ಪ್ರಬಲವಾದಂತ ಸ್ವಾಮೀಜಿಗಳನ್ನು ಕೂಡ ಸರ್ಕಾರ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಅವ್ರಿಗೂ ಕೂಡ ಒಂದ್ ರೀತಿಯ ಭಯದ ವಾತಾವರಣ ಇದೆ ಎಂಬುದನ್ನು ಕೂಡ ಈಗ ಪ್ರೊಜೆಕ್ಟ್ ಮಾಡ್ಲಿಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ನಿರತರಾಗಿತ್ತು ಸದ್ಯ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದು ಮುಂಬರ್ತಕ್ಕಂತ ದಿನಗಳಲ್ಲಿ ಸರ್ಕಾರವನ್ನ ಒತ್ತಾಯಿಸೋದ್ರ ಜೊತೆ ಜೊತೆಗೆ ಉನ್ನತ ಮಟ್ಟದ ತನಿಖೆಗೆ ಆ ಪ್ರಭಾವಿ ಸಚಿವರು ಇರ್ಬೋದು ಮತ್ತೆ ರಾಜಕಾರಣಿಗಳ ಹೆಸರು ಕೂಡ ಬಹಿರಂಗವಾಗಬೇಕು ಎಂಬತಕ್ಕಂತ ಆಗ್ರಹವನ್ನು ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡ್ಲಿಕ್ಕೆ ಈಗ ಸಿದ್ಧತೆಯನ್ನ ಆರಂಭಿಸಿರ್ತಕ್ಕಂಥದ್ದು ಜಾನ್ವಿ ಥ್ಯಾಂಕ್ ಯು ಶಿವಪ್ರಸಾದ್ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ